ಒಂದು ಬ್ಯಾಗ್ ನ ತಗೊಂಡ್ಬಂದಿದೀನಿ ನನ್ನ ತಂಗಿಗೋಸ್ಕರ. ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡ್ಬೇಕು, ಕೆಲವೊಂದು ಸೀರೆಗಳೆಲ್ಲ ಇನ್ನು ಕೆಳಗಡೆ ಇದಾವೆ. ಯಾಕೆಂದ್ರೆ ಸದ್ಯಕ್ಕೆ ಇವಾಗ ಅವಳಿಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡ್ಬಿಡ್ತೀವಿ. ಇವಾಗ ನನ್ನ ತಂಗಿ ಕೆಳಗಡೆ ಇದ್ದಾಳೆ, ಏನಪ್ಪ ಅಂದ್ರೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಅವ್ರು ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಇವೆಲ್ಲ ಪ್ಯಾಕ್ ಮಾಡ್ಬಿಟ್ರೆ ನಾಳೆಯಿಂದ ನಮ್ಮ ಮನೆಯಲ್ಲಿ ಶಾಸ್ತ್ರಗಳು ಶುರುವಾಗ್ತವೆ. ಸೊ ಅಲ್ಲೇನು ಒಂದು ಸ್ವಲ್ಪ ಬಿಸಿ ಆಗೋಗ್ತೀವಲ್ವಾ, ಈಗ ಸುಮ್ಮನೆ ಇಲ್ಲಿ ಇವನ್ನೆಲ್ಲ ಕಣ್ಣಿ ಕುಡಿಸ್ಕೊಂಡ್ರೆ ಆಗೋದಿಲ್ಲ ಅಂದ್ಬಿಟ್ಟು ಇವಾಗ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ ಬಂದ್ವಿ. ಒಂದು ಬ್ಲೌಸ್ ಕಲೆಕ್ಷನ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು. ಅದನ್ನು ಕೂಡ ನಮ್ಮ ಮನೆಯಿಂದ ಇಲ್ಲಿ ಬಂದ್ಮೇಲೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ಇಲ್ಲೇ ಚೇರ್ ಮೇಲೆ ಇಟ್ಟಿದ್ದೀನಿ. ಇವಾಗ ನಮ್ಮ ಚಿಕ್ಕಮ್ಮನು ನಾನು ಎಲ್ಲರೂ ಕುತ್ಕೊಂಡು ಸೊ ನೋಡ್ಬೋದು ಈ ಬ್ಲೌಸ್ಗಳಂತೂ ಎಷ್ಟು. ಸೊ ಈ ಬ್ಲೌಸ್ಗಳನ್ನಂತೂ ಎಷ್ಟು ಸರಿ ತೆಗ್ದಿದೀವೋ ಹಾಕಿದೀವೋ ಲೆಕ್ಕನೇ ಇಲ್ಲ. ಅಷ್ಟು ಸತಿ ತೆಗೆಯೋದು ಹಾಕೋದು ನೋಡೋದು ಇಡೋದು ಇದೇ ರೀತಿ ಆಗೋಗ್ಬಿಟ್ಟಿದೆ. ಸೊ ಇವಾಗ ಬೇಗ ಬೇಗ ಪ್ಯಾಕಿಂಗ್ ಮಾಡಿಬಿಡ್ತೀವಿ. ಫಸ್ಟು ಬ್ಲೌಸು ಮತ್ತು ಸೀರೆಗಳನ್ನ ಅವ್ರದ್ದು ಕೊಟ್ಬಿಟ್ಟು ಇಟ್ಬಿಡೋಣ. ಹ್ಞೂ, ನಾನು ಎತ್ ಕೊಡ್ತಾ ಇರ್ತೀನಿ, ನೀವು ಮರ್ಚ್ಕೊಂಡು ಚಿಡ್ತಾ ಇರಿ. ಅವಳು ಬರಲ್ಲ, ಅವಳು ಆಂಟಿ ನನ್ ಬ್ಯಾಗು ತಗೊಂಡ್ರೆ ಕೇಳಿ ಹಾಗೇನೆ. ಯಾವ ಬೇಕು ಇವಾಗ ತಗೊಂಬಂದ್ಬಲ್ಲ ಸೂಟ್ ಕೇಸ್. ಸೊ ಇನ್ನೊಂದೇನಂತ ಅಂದ್ರೆ ನಾವು ಈ ಮನೆ ಖಾಲಿ ಆಗಿರೋದೆ ಒಂಥರ ಒಳ್ಳೇದಾಯ್ತು ನಮ್ಗೆ. ಇಲ್ಲ ಅಂತ ಅಂದಿದ್ರೆ ಕೆಳಗಡೆನೆ ತುಂಬಾ ಕಷ್ಟ ಆಗ್ಬಿಟ್ಟಿರೋದು. ಖಾಲಿ ಇರೋದಕ್ಕೆ ಇವಾಗ ನಮ್ ಲಗೇಜ್ಗಳೆಲ್ಲ ತಗೊಂಡ್ ಬಂದು ಇಲ್ಲೇ ಇರ್ತಾ ಇದ್ವಿ. ಮತ್ತೆ ಮಲ್ಕೊಳ್ಳೋದಕ್ಕೂ ಕೂಡ ಗೆಸ್ಟ್ ಗಳೆಲ್ಲ ಬಂದ್ರೆ ಈ ಮನೆ ಒಂದ್ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ. ಸ್ವಲ್ಪ ಶೆಕೆ ಆಗುತ್ತೆ, ಬಟ್ ಅದೇ ಟೇಬಲ್ ಫ್ಯಾನ್ ಯೂಸ್ ಮಾಡ್ಕೊಂಡು ಹೆಂಗೋ ಮೈಂಟೈನ್ ಮಾಡ್ತಾ ಇದೀವಿ. ನೋಡ್ಬೋದು ಇದು ನನ್ನ ತಂಗಿಯ ರಿಸೆಪ್ಷನ್ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ ಇದು. ಇವಾಗ ಎಲ್ಲಾನು ಸೆಟ್ ಮಾಡಿ ಇಡಬೇಕು. ಆಕ್ಚುಲಾಗಿ ನಾನು ಸ್ಯಾರಿ ಕಲೆಕ್ಷನ್ಸ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ. ನೋಡೋಣ, ಆದ್ರೆ ಶೇರ್ ಮಾಡ್ಕೊಳ್ತೀನಿ ಮುಂದೆ. ಸದ್ಯಕ್ಕಂತೂ ಆಗೋದಿಲ್ಲ ಇವಾಗಿರೋ ಟೈಮಲ್ಲಿ. ಫಸ್ಟ್ಗೆ ಬೇಗ ಬೇಗ ಎಲ್ಲ ಮಾಡಿಬಿಟ್ರೆ ಕೆಲಸಗಳನ್ನ ಸಾಕನ್ನಂಗೆ ಆಗ್ಬಿಟ್ಟಿದೆ. ರಾಣಿ ಬೇರೆ ಟಿ ಶರ್ಟ್ ಆದ್ರೂ ಹಾಕೊಂಡು ಬರೋದಲ್ಲ ನಮ್ಮಮ್ಮ. ಹೋಗಿ ಪೆಟ್ಟಿ ಕೊಟ್ಟಿದ್ಕೊಂಡ್ ಬರ್ಬೇಕಂತಾನೆ. ಇನ್ನೊಂದ್ ಪೆಟ್ಟಿ ಕೊಟ್ಟು ಪ್ರಗತಿದು ಲೊಕೇಶನ್ ಕಳ್ಸಕ್ ಹೇಳು. ಇವಾಗ ಆಗಿರೋಷ್ಟು ಸೀರೆನ ಒಗಿಸ್ಕೊಂಡ್ ಬಂದ್ಬಿಡ್ತೀವಿ. ನಾಳೆ ಆಗಲ್ಲ ಹೋಗೋಕೆ, ನಾಳಿದ್ದು ಆಗಲ್ಲ ಹೋಗೋಕೆ. ಕೊಡಕ್ಕಾಗತ್ತ ಕೇಳು ಇವತ್ತು ಎಷ್ಟು ಕೇಳು. ಆದ್ರೆ ಒಂದ್ ಐದೇ ಕೊಡ್ರಿ ಆಂಟಿ, ಇವತ್ ಕೊಟ್ಬಿಡ್ರಿ, ನಮ್ಗೆ ಬೇಕು ಮದ್ವೆಗೆ ಅಲ್ಲಿ ಹಾಕೊಳಕ್ ಆಗಲ್ಲ ಇಲ್ಲಿ ಅಂತ ಅಲ್ವಾ. ಬಟ್ಟೆಗಳು ಡ್ರೆಸ್ಗಳು ಎಲ್ಲ ಇದಕ್ಕೆ ಇಟ್ಬಿಡೋಣ. ಆಗಿಲ್ಲ ಅಂತ ಅಂದ್ರೆ ಒಂದ್ ಕೆಲಸ ಮಾಡ್ತೀನಿ, ನಾನು ಮಂಡೆ ಹೋಗ್ತೀನಲ್ಲ ಮನೆಗೆ, ಏನಾನು ಆಯ್ತು ಅಂದ್ರೆ ಸುಮ್ಮನೆ ಕೊಟ್ಬಿಟ್ಟು ಪ್ರಗತಿ ಆಂಟಿ ನೋಡಿ ಎಷ್ಟಾಯ್ತು ಅಂತ ದಾರಿ. ಎರಡು ಸೀರೆ ಸಬ್ಸ್ಟಿಟ್ಯೂಟ್ ಒಂದು ಬಟ್ಟೆ ಪ್ಯಾಕ್ ಆಗ್ತದೆ ಅದಕ್ಕೆ ಒಂದನ್ನ ಸಪರೇಟ್ ಕೊಡಿ. ದಾರಿ ಸೀರೆ ಅವಳು ಅವಳು ಬಂದಾಗ ಕೊಟ್ಟು ಕಳಿಸ್ಬೇಕು. ಕೆಳಗಡೆ ತಗೊಂಡೋಗ್ಲಿ ಅವ್ರ ಕೈಗೆ ಕೊಟ್ಕೊಂಡು ಕೆಳಗಡೆ ಬೇಡ, ಹಂಗೆ ಮೇಲೆ ಇಟ್ಟಿರಿ. ಯಾರು ಬಂದಾಗ ಈಗ ಈಸ್ ಹೋಯ್ತಾರೆ ಬೆಳಿಗ್ಗೆ ಎಷ್ಟೊಳಗೆ ನೂರು ಆಗುತ್ತೆ ಕೇಳು. ಇದು ಅಷ್ಟೇ ಅಲ್ವಾ, ಈ ಮಮ್ಮಿದು ಎಷ್ಟಾಯ್ತು? ಹಲೋ ಆಂಟಿ, ನಾಲ್ಕು ಆಗುತ್ತಾ? ಸರಿ ಆಂಟಿ, ಯಾರಿಗಾದ್ರು ಕಳ್ಸ್ಕೊಡ್ತೀನಿ. ನಾನು ಕಲರು ಗೊತ್ತಾಗಲ್ಲ, ಕಳಿಸಿ ನಾನು ಆಮೇಲೆ ಇದು ಮಾಡ್ತೀನಿ. ಸರಿ, ಯಾವ್ದಾದ್ರು ಅವ್ರ ಜಂಟಿ ಎರಡು. ಹಾಂ, ಆಫ್ ಸ್ಲೀವಾ? ಬೋಟ್ ನೆಕ್ ಇದಾ? ಹಾ ಹಾ, ಮರೂನ್ ಕಲರ್. ಹಾ, ಸರಿ ಆಗ್ಲಿ. ಆದಷ್ಟು ನೋಡಿ ಏನಾದ್ರೆ ಹಂಗೆಲ್ಲ ಆಗಲ್ಲ.
ನಾಲ್ಕಾದ್ರು ಕೊಟ್ರೆ ಸಾಕಾಗುತ್ತೆ ಕೊಡಂಗಿಲ್ಲ ಸೀರೆ ಅಂತ. ಸರಿ ಪ್ರಗತಿ, ನಾಳೆ ಮೆಹಂದಿ ಐತೆ ಕಣೆ, ನಾ 5:30 ಇರುತ್ತೆ, ಹಂಗೆ ನೀನೇ ಬತ್ತೆ ತಗೊಂಡ್ಬಿಡ್ತೀಯ ಬ್ಲೌಸ್ನ. ಹ್ಮ್, 5:30 ಹಂಗೆ ಬಾ. ಅಯ್ಯೋ ಎಲ್ಲ ಲೇಟ್ ಆಗುತ್ತೆ ಕಣೆ, ಬೆಳಿಗ್ಗೆ ಹೋದೆ ಲೇಟ್ ಆಯ್ತು. ಅವಳು ನೆಕ್ಸ್ಟ್ ಓಟ್ಲಿ ಬಿಡು, ನನ್ನ ಮಗನ್ ಹಿಂದೆ ಬಿಡೆ. ನಾನು ಮದ್ವೆ ಬಿಸಿ ತಾನೆ, ಬೇರೆ ಟೈಮ್ ಇದ್ರೆ ನಾನು ಮಿಸ್ ಮಾಡ್ತೀನಿ. ಸಂಜೆ ಬಂದ್ರೆ ಅದನ್ನೇ ಉಲ್ಟಾ ಮಾಡಿಸಿರ್ತಾರೆ. ಕೊಡ್ಬೇಕಲ್ಲಿ ನಾವ್ ಅಲ್ಲೇ ಕೊಡ್ತೀವಿ ಕೊಡಿ ಅಂತ. ಯಾಕಂದ್ರೆ ಮಮ್ಮಿ ಬಂದು ಅಲ್ಲಿ ಉಟ್ಕೊಳ್ತಿರೋದಿಲ್ಲ, ಇಲ್ಲಾಂದ್ರೆ ಮನೆಗೆ ಕೊಟ್ಟವ್ರೆ ಕೆಳಗಡೆ ಇದು ತಾಯಿ ಅಕ್ಕಿ ಸೀರೆ ಏನಾದ್ರು ಕೊಟ್ಟು ಕಳಿಸ್ಬೇಕಾ? ಚಕ್ರದಲ್ಲಿ ಇಸ್ಕೊತಾರೆ. ಆಮೇಲೆ ಬಳೆ ಅವ್ರಿಗೆ ಹೇಳ್ಬೇಕಂತೆ, ನಮ್ಮನೆ ಬರ್ತಾರಲ್ಲ ಮಧ್ಯಾಹ್ನ 4:00 ಅವ್ರಿಗೆ ರಾತ್ರಿಗೂ ಅಲ್ಲಿ ಬಂದ್ಬಿಡಿ ಅಂತ ಹೇಳ್ಬೇಕು. ಅಯ್ಯೋ ಹೇಳೇ ಇಲ್ಲ, ಅದಕ್ಕೆ ಹೇಳ್ಬಿಡಿ ನೆನ್ಸ್ಕೊಂಡು ಮಾತಾಡಿರೋದು. ಸರಿ ಅಮ್ಮ, ಆಯ್ತು. ಇವಾಗ ಛತ್ರಕ್ಕೆ ಏನೆಲ್ಲ ತೊಗೊಂಡು ಹೋಗಬೇಕು ಬಟ್ಟೆಗಳು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಗಿದೆ. ಈ ಕಾಸ್ಮೆಟಿಕ್ಸ್ ಅದರದ್ದೆಲ್ಲ ಏನು ತೊಗೊಳೋ ಹಾಗಿಲ್ಲ, ಬಿಕಾಸ್ ಮೇಕಪ್ ಆರ್ಟಿಸ್ಟೇನೆ ಬರ್ತಾರಲ್ವ, ಅದೆಲ್ಲ ಅವರೇ ಮಾಡ್ತಾರೆ. ಸಪ್ರೇಟಾಗಿ ಪ್ರಿಯಾಂಕಂಗೆ ಏನು ಬೇಕು ಅದನ್ನು ಮಾತ್ರ ತೆಗೆದಿಟ್ಕೊಳ್ತೀವಿ ಅಷ್ಟೇ. ಸೊ ಅವಳೇನು ಜಾಸ್ತಿ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ, ಫೌಂಡೇಶನ್ ಎಲ್ಲ ಯೂಸೇ ಮಾಡಲ್ಲ, ಒಂದು 2-3 ಕಲರ್ ಲಿಪ್ ಶೇಡ್ನ ಯೂಸ್ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಬೇರೆ ಏನು ಕಾಸ್ಮೆಟಿಕ್ಸ್ ಅದು ಇದು ಅಂತ ಎಲ್ಲ ಏನೂ ಶಾಪಿಂಗ್ ಮಾಡೋದಿಲ್ಲ ಪ್ರಿಯಾಂಕ. ಸೊ ಸಿಂಪಲಾಗಿ ಈಸಿಯಾಗೇ ರಾಣಿ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿಬಿಡ್ಬೋದು. ಇವಾಗ ಹೋಗ್ಬಿಟ್ಟು ತಗೊಂಡ್ ಬಂದ್ಬಿಡ್ಲಾ. ಆಮೇಲೆ ಇವಳು ಲೆಹೆಂಗಾಗ ಹೇಳ್ತೀನಿ ಅಂತ ಅವ್ರ ಹಂಗೆ ಪ್ರಗತಿ ಮನೆಗೆ ಹೋಗ್ಬಿಟ್ಟು ಅದು ಬ್ಲೌಸ್ ಇಸ್ಕೊಂಡು, ಬ್ಲೌಸ್ ಎಷ್ಟಾಗಿರುತ್ತೋ ಅಷ್ಟು ಬ್ಲೌಸ್ ಇಸ್ಕೊಂಡು ಮತ್ತೆ ಅದನ್ನ
ರಾತ್ರಿಗೆ ಯಾವ್ದಾನ ಇಂಥ ಸಿಂಪಲ್ ಇರೋ ಸಲುವಾಗಿ ಮುಟ್ಸಿದ್ರೆ ಆಯ್ತಾ ಬೇಡ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಬಂದಿದ್ದಾಯ್ತು ಕೆಳಗಡೆ. ಇವಾಗ ಇಲ್ಲಿ ಚಪ್ರ ಹಾಕೋದಕ್ಕೆ ಎಲ್ಲ ಬಂದಿದ್ದಾರೆ. ಸೊ ಇವಾಗ ಇದು ಅರ್ಶನಶಾಸ್ತ್ರದ್ದು ಬಿಂಗೆ ಎಲ್ಲ ತಗೊಂಡ್ ಬಂದಿದ್ದಾರೆ, ಯಾಕಂದ್ರೆ ನಾಳೆ ಬೆಳಗ್ಗೆ ಹಾಕ್ತಾ ಇರತ್ತಲ್ವ. ಇವಾಗ್ಲೇನೆ ಎಲ್ಲಾನು ಸಾಮಾನ್ಗಳನ್ನೆಲ್ಲ ಇಳಿಸ್ತಾ ಇದಾರೆ. ಚಪ್ರ ಏನಂತಾರೆ, ಚಪ್ರ ಹಾಕೋ ಮೆಟೀರಿಯಲ್ಸ್ ಎಲ್ಲ ಇಳಿಸ್ತಾ ಇದಾರೆ ಬೆಳಗ್ಗೆಗೆ. ಇದನ್ನೆಲ್ಲ ಹೂವನ್ನೆಲ್ಲ ಹಾಕುವಂಥದ್ದು. ಈಗ ಸದ್ಯಕ್ಕಂತೂ ಈ ರೀತಿಯಾಗಿದೆ, ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ ನೋಡ್ಬೋದು. ಸೊ ಬಿಂಗೆಗಳು, ನಾವು 5 ಬಿಂಗೆ ಹೇಳಿದ್ವಿ, 2, 3, 4, 5, 6 ತೊಗೊಂಡು ಬಂದಿದ್ದಾರೆ ಅವರು. ಸೊ ಒಂದು ಎಕ್ಸ್ಟ್ರಾ ಬಿಂಗೆನೆ ತೊಗೊಂಡು ಬಂದಿದ್ದಾರೆ. ಈ ರೀತಿಯಾಗಿದೆ, ಇವಳು ಇನ್ನೂ ಹಿಂಗೆ ಓಡಾಡ್ತಾವಳೆ ಮದುವೆ ಹುಡುಗಿ. ನಮಗೆ ಇನ್ನೂ ಕೆಲಸ ಇದ್ದಾವೆ, ಹೊರಗಡೆ ಹೋಗಬೇಕಾಗಿತ್ತು, ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕಾಗಿತ್ತು, ಹಾಗಾಗಿ ಇವಾಗ ಹೊರಗಡೆ ಹೋಗ್ತಾಯಿದ್ವಿ. ಜೀವನ್ಗೆ ನಾನು ಬಂದ್ಬಿಡಿ ನಮ್ಮ ಜೊತೆನೆ ಅಂತ ಅಂದೆ, ಬಟ್ ಅವ್ರು ನೋಡಿದ್ರೆ ಏನೋ ಕೆಲಸ ಇದೆ ಅಂತ ಅಂದರು. ಇವಾಗ ವಾಪಸ್ ಬರ್ತಾ ಇದ್ದಾರೆ ನಮ್ಮಪ್ಪ ಹೇಳಿದ್ಮೇಲೆ. ಸೊ ಇವಾಗ ಬಂದ್ಬಿಟ್ಟು ಇಲ್ಲೆಲ್ಲ ಏನೋ ಒಂದು ಸ್ವಲ್ಪ ಕೆಲಸಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ನೋಡ್ಕೊತಾರೆ. ಸೊ ಇಲ್ಲಿ ನೋಡ್ಬೋದು ಪಿಂಪಲ್ ಬೇರೆ ಆಗ್ಬಿಟ್ಟೈತೆ ನನಗೆ, ಇಷ್ಟು ದಿವಸ ಏನೂ ಇರಲಿಲ್ಲ, ಇವಾಗ ನೋಡಿದ್ರೆ ಪಿಂಪಲ್ ಬೇರೆ ಬಂದ್ಬಿಟ್ಟೈತೆ. ಏನಾದರೂ ಹಿಂಗೆ ಅಲ್ವಾ, ಮದುವೆ ಟೈಮಲ್ಲೇ ಬೇಡ ಬೇಡ ಅಂದರೂ ಪಿಂಪಲ್ ಬರುತ್ತೆ. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ನೀವು ಅದನ್ನು ಮೇಕಪ್ಪಲ್ಲಿ ಕವರ್ ಮಾಡ್ಬೋದು. ಸೊ ಇವಾಗ ಸದ್ಯಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನೇನೋ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು, ಹೋಗಿ ತೊಗೊಂಬರ್ತೀವಿ. ಇವಾಗ ಹೊರಗಡೆ ಒಂದು ಸ್ವಲ್ಪ ಏನೇನೋ ಕೆಲಸ ಮಾಡ್ತಿದ್ದಾರಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ. ನಾಳೆ ಚೆಂಡು ಎಲ್ಲ ಕಟ್ಕೊಡ್ತಾರಂತೆ, ಪಾಟ್ ಎಲ್ಲ ತರ್ತಾರಂತೆ. ಮದುವೆ ಹುಡುಗಿ ನೋಡಿ ಕಳೆ, ಮದುವೆ ಹುಡುಗಿ ಕಳೆ. ನಾನು ಅದೇ ಹೇಳ್ತಾ ಇದ್ದೀನಿ, ರಾಣಿ ಫ್ರೀ ಇದೆಯಾ ಛತ್ರದಲ್ಲಿ ಜಗಳ ಮಾಡೋಣ ಅಂತ. ತುಂಬ ಫ್ರೀ ಇರ್ತೀನಿ, ಎಷ್ಟು ಫ್ರೀ ಇರ್ತೀನಿ ಅಂದರೆ ನನಗೆ ಜಗಳ ಮಾಡೋದಕ್ಕೆ ಅಂತಲೇ ಕೂತ್ಕೊಂಡಿರ್ತೀನಿ. ಮಾರಿಚಿನೂ ಬಾರಿ ಜಗಳ ಆಡೋಣ ಅಂತ. ನನ್ನ ಮಗ ಕುಸು ಬಾಪು ಸ್ವಲ್ಪ ಬ್ಲೌಸ್ಗಳನ್ನೆಲ್ಲ ಕೊಟ್ಟಿದ್ವಿ ಸ್ಟಿಚ್ ಮಾಡ್ಸೋದಕ್ಕೆ, ಮಾಮೂಲಿ ಸೀರೆಗಳ ಬ್ಲೌಸ್ ಎಲ್ಲ. ಸೊ ಅದನ್ನು ಈಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಒಂದು ಸ್ವಲ್ಪ ನಮ್ಮ ಮನೆ ನಿಯರ್ ಇರೋ ಅಂತ ಒಂದು ಅಂಗಡಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಸ್ಯಾರಿ ಪೆಟಿಕೋಟ್ ಎಲ್ಲ ಬೇಕಿತ್ತಂತೆ, ಅದು ಇವಾಗ ಹೇಳ್ತಿದ್ದಾರೆ. ಸೊ ಇವಾಗ ಹೋಗಿ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗಬೇಕು. ಅದಾದಮೇಲೆ ಸ್ವಲ್ಪ ಏನೋ ಬೇರೆ ಶಾಪಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡ್ಕೋಬೇಕು. ಎಲ್ಲ ಕೊನೆ ಮೂಮೆಂಟಲ್ಲಿ ನೋಡಿ ಎಲ್ಲನೂ ತೊಗೊಂಡು ಬಂದಿರ್ತೀವಿ, ಆದರೂ ಏನಾದರೂ ಒಂದೊಂದು ಲಿಗಿಸ್ಕೊಂಡಿರ್ತಾಳೆ. ಸೊ ಈ ರೀತಿಯಾಗಿ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಅಲ್ಲಿ ನಮ್ಮನೆ ನಿಯರೇ ಇರೋವಂಥ ಒಂದು ಶಾಪಲ್ಲಿ ತೊಗೊಂಡು ಅದನ್ನು ಹೋಗಬೇಕು ಮನೆಗೆ. ಸ್ಯಾರಿ ಪೆಟ್ಟಿ ಕೊಟ್ಟದೆಲ್ಲ ಇದನ್ನು ಏನಂತಾರೆ ಶೇಪ್ ವೇರ್ ತೊಗೋತೀನಿ ಅಂತ ಹೇಳ್ತಾ ಇದ್ದು. ಸೊ ಶೇಪ್ ವೇರ್ ಹಿಂಗಾಯಿತು ಮತ್ತು ಅದು ಆರ್ಡರ್ ಮಾಡಿದ್ದು ಇನ್ನೂ ಬಂದಿಲ್ಲ. ಸೊ ಈಗ ಮದುವೆ ಆಗಿರೋದಕ್ಕೆ ಬೇಕೇ ಬೇಕಲ್ವಾ, ಹಾಗಾಗಿ ಇವಾಗ ತೊಗೊಂಡು ಹೋಗಬೇಕು. ಸೊ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ನಮ್ಮ ಮನೆಯಲ್ಲಿ ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ 1 ಮಂತ್ ಆದಮೇಲಿಂದ ಮತ್ತೆ ನಾನು ನನ್ನ ಟ್ರೈಪೋರ್ಡ್ಗೆ ಮೊಬೈಲ್ ಹಾಕ್ಬಿಟ್ಟು ನಮ್ಮ ಮನೆಯಲ್ಲಿ ಶೂಟ್ ಮಾಡ್ತಾ ಇರೋದು. ಇಷ್ಟು ದಿವಸ ಅಮ್ಮನ ಮನೆಯಲ್ಲೇ ವ್ಲಾಗ್ ಮಾಡಿದ್ದಾಯಿತು. ಸೊ ಇವತ್ತು ಏನಕ್ಕಪ್ಪ ನಾನು ನಮ್ಮ ಮನೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ, ಸಾರಿ ವ್ಲಾಗ್ ಅಲ್ಲ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಅಂತ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ ಮದುವೆ ರಿಲೇಟೆಡ್ ಕ್ವೆಶನ್ಸ್ಗಳನ್ನ. ಯಾವಾಗ ಮದುವೆ ಆಯಿತು, ಮದುವೆ ಆಗೋಯ್ತಾ, ಓಲ್ಡ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಡೌ ಮಾಡೋದಾಗೋಯ್ತು, ಆಮೇಲೆ ಹಂಗೆ ಹಿಂಗೆ ಅಂತ ಏನೇನೋ ಕಮೆಂಟ್ಗಳು ಮಾಡ್ತಾ ಇದ್ರಿ. ನಿಜವಾಗ್ಲೂ ಅಂಥವ್ರಿಗೆಲ್ಲ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಏನಂತ ಅಂದರೆ, ಒಂದು ನಿಮ್ಮ ಮನೆಯಲ್ಲೇ ಒಂದು ಮದುವೆ ನಡೆದಾಗ ಹೆಂಗೆ ಅದನ್ನು ತೊಗೊಂಡು ಹೋಗ್ತೀರಾ, ಎಷ್ಟು ಬ್ಯುಸಿ ಇರ್ತೀರಾ. ಎಲ್ಲರೂ ಮದುವೆನ ಎಲ್ಲರ ಮನೆಯಲ್ಲೂ ಮದುವೆ ಅನ್ನೋದು ಕಾಮನ್ ಅಲ್ವಾ. ಸೊ ನಿಮ್ಮ ಮನೆಯಲ್ಲೇ ಮದುವೆ ನಡೆದಾಗ ಎಷ್ಟು ಬ್ಯುಸಿ ಆಗಿರ್ತೀರಾ ಅನ್ನೋದನ್ನು ನೀವು ಕೂಡ ಯೋಚನೆ ಮಾಡಿದ್ರೆ ನಾವೆಷ್ಟು ಬ್ಯುಸಿ ಆಗಿದ್ವಿ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ಸುಮ್ಮನೆ ಗೊತ್ತಿಲ್ಲದಂತೆ ಏನೇನೋ ಮಾತಾಡೋದು, ಏನೇನೋ ಕಮೆಂಟ್ ಹಾಕೋದು ನಿಜವಾಗ್ಲೂ ಸರಿ ಇರೋದಿಲ್ಲ. ಯಾಕಂತಂದರೆ ನಿಮ್ಮ ಮನೆಯಲ್ಲೇ ಆ ಥರ ಒಂದು ಸಿಚುಯೇಷನ್ ಬಂದಾಗ ನೀವು ನೆಕ್ಸ್ಟ್ ಡೇನೇ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀರಾ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಬಿಕಾಸ್ ನಾನು ಮದುವೆ ಆಗಿದ್ದ ನೆಕ್ಸ್ಟ್ ಡೇಯಿಂದನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನಂಗೆ ಅಷ್ಟೊಂದೆಲ್ಲ ಸುಸ್ತಿದ್ರು ಕೂಡ ನಾನು ನೈಟೆಲ್ಲ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾಳೆ ವಿಡಿಯೋ ಹೋಗಬೇಕು ಅನ್ನೋದಕ್ಕೋಸ್ಕರ. ಬಿಕಾಸ್ 4 ವಿಡಿಯೋ ಇತ್ತು ನಂದು ಪೆಂಡಿಂಗ್ ವಿಡಿಯೋಸ್, ಮದುವೆ ಕೆಲಸದಲ್ಲಿ ಇವನ್ ಅದು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನಾನು ನಿಜವಾಗ್ಲೂ ನೀವು ನಂಬ್ತಿರೋ ಅಲ್ವೋ, ರಾತ್ರಿ ಬೆಳಗಿನ ಜಾವ ಎಲ್ಲ ಎದ್ದು ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಏನೋ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾನು ನಿಮ್ಮೆಲ್ಲರಿಗೂ ಕೂಡ ಇನ್ನಷ್ಟು ಚೆನ್ನಾಗಿ ವಿಡಿಯೋಸ್ ಕೊಡಬೇಕು, ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ. ಸೊ ಶಾಪಿಂಗ್ ಅಂತಲೂ ಬಂದಾಗ ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರಿ ಅದನ್ನು ಕೂಡ. ಬಿಕಾಸ್ ಮದುವೆ ಮನೆಯಲ್ಲಿ ಶಾಪಿಂಗ್ ಮಾಡಿದ
ಮದ್ವೆಗಂತ ಇನ್ನೇನ್ ಮಾಡ್ತಾರೆ, ಮದ್ವೆ ಅಂತ ಅಂದ್ಮೇಲೆ ಪ್ರತಿಯೊಂದನ್ನು ಕೂಡ ಶಾಪಿಂಗ್ ಮಾಡ್ಲೇಬೇಕು. ಸ್ಯಾರಿ ತಗೊಂಡಿರ್ತೀವಿ, ಸ್ಯಾರಿ ಮ್ಯಾಚಿಂಗಿಗೆ ಬಳೆಗಳು ತಗೊಳ್ಬೇಕು, ಹುಡುಗಿಗೆ ಬಟ್ಟೆ ತಗೊಳ್ಬೇಕು, ಹುಡುಗನ ಬಟ್ಟೆ ತಗೊಳ್ಬೇಕು, ಸ್ಟಿಚಿಂಗ್ ಇರುತ್ತೆ, ಒಡವೆ ಶಾಪಿಂಗ್ ಇರುತ್ತೆ. ಸೊ ಅದಾದ್ಮೇಲೆ ಮತ್ತಷ್ಟು ಶಾಪಿಂಗ್ಗಳೆಲ್ಲ ಇರ್ತವೆ. ಚಿಕ್ಕಪೇಟೆ ಅಂತ ಅಂದಾಗ ತುಂಬಾ ಜನ ಅದಕ್ಕೂ ಕೂಡ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರಿ, ಬಟ್ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರು ಇದಾರಲ್ಲ, ನನ್ಗೆ ಅದೇ ಒಂದು ನೆಮ್ಮದಿ, ಅದೇ ಒಂದು ಖುಷಿ ನನಗೆ. ಬಿಕಾಸ್ ಅವ್ರು ಕೊಟ್ಟಿರೋ ಪ್ರೀತಿಯಿಂದನೇ ನಾನು ಇಲ್ಲ ನನ್ನ ವಿಡಿಯೋ ಹಾಕಲೇಬೇಕು ಅಂತ ಎದ್ಬಿಟ್ಟು ವಿಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಿದ್ದು. ನೆಗೆಟಿವ್ಗೆ ಎಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಬಿಕಾಸ್ ಕಾಲು ಎಳೆಯೋರು ಯಾವತ್ತಿದ್ರು ಕಾಲು ಕೆಳಗೆ ಇರ್ತಾರೆ, ಅಂಥವ್ರಿಗೆ ಏನೂ ಮಾಡೋದಕ್ಕಾಗಲ್ಲ. ನಮ್ಮ ಒಳ್ಳೇದು ಏನನ್ನು ಅವ್ರು ಸಹಿಸಲ್ಲ ಅಂತಂದಾಗ ನಾವು ಅವ್ರಿಗೆ ಏನೂ ಹೇಳೋಕ್ಕಾಗಲ್ಲ. ಬಟ್ ನಾನಿವಾಗ ನೆಗೆಟಿವ್ ಆಗಿ ಮಾತಾಡೋರಿಗೆ ಆನ್ಸರ್ ಕೊಡಬೇಕು ಅಂತ ನಾನು ವಿಡಿಯೋ ಮಾಡ್ತಲ್ಲ. ನನ್ನ ತಂಗಿ ಮದುವೆ ಡೇಟ್ನ ರಿವೀಲ್ ಮಾಡಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನನ್ನ ತಂಗಿ ಮದುವೆ ಆಗಿ ಇವತ್ತಿಗೆ ಐದು ದಿನ ಆಗ್ತಾ ಇದೆ. ನನ್ನ ತಂಗಿ ಮದುವೆ ಆಗಿದ್ದು ಭಾನುವಾರ ಸೋಮವಾರ. ಸೊ ನೋಡ್ಬೋದು 21-22 ನನ್ನ ತಂಗಿ ಮದುವೆ ಆಗಿದ್ದು. ಸೊ ತುಂಬ ಜನ ಅದಕ್ಕೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಅದೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿದ್ರೆ ಒಳ್ಳೇದು, ಯಾಕೆಂತಂದ್ರೆ ನಿಮಗೂ ಕೂಡ ಯಾರು ಹಂಗೆ ಕಮೆಂಟ್ ಮಾಡಿದ್ರೆ ನೀವುಗಳೇ ಸಹಿಸಲ್ಲ. ಇನ್ನು ಹೊಸ ಮದುವೆ ಗಂಡು ಹೆಣ್ಣು ಅವ್ರಿಗೆ ಆ ಥರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪಲ್ವಾ? ಸೊ ಅದೊಂದು ಸ್ವಲ್ಪ ಸೆನ್ಸ್ ಇಟ್ಕೊಂಡು ಕಮೆಂಟ್ ಮಾಡಿ. ಬಿಕಾಸ್ ನನ್ನ ತಂಗಿ ಮದುವೆದು ನಾನು ರಿವೀಲ್ ಮಾಡ್ತಾರೋದು, ಅದರಿಂದ ಅವ್ರಿಗೆ ನೆಗೆಟಿವ್ ಆಗಿ ನೀವು ಮಾತಾಡೋದು ಅದು ಸರಿ ಇರಲ್ಲ. ಬಿಕಾಸ್ ನಾವು ಏನೋ ಅಂದ್ಕೊಂಡಿದ್ವಿ ಬ್ರೈಡ್ ಟು ಬಿ ಮಾಡಿದಾಗ ಅದರಲ್ಲಿ ವಿಡಿಯೋಸ್ ಮಾಡಿ ನಾನು ಆಮೇಲೆ ಶೇರ್ ಮಾಡೋಣ, ಅವತ್ತಿನ ದಿನಾನೇ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಕೂಡ ನಂಗೆ ಮಾಡೋಕ್ಕಾಗಲಿಲ್ಲ ಅವತ್ತಿನ ದಿವಸ. ಯಾಕಂದರೆ ಎಲ್ಲರ ಮೈಂಡ್ ಸೆಟ್ಟು ಮದುವೆ ಮನೆಯಲ್ಲಿ ಒಂದೇ ರೀತಿಯಾಗಿಯೇ ಇರೋದಿಲ್ಲ ಅಲ್ವಾ? ಒಬ್ರು ಇದನ್ನ ಮಾಡ್ರಿ ಅಂದರೆ ಒಬ್ರು ಅದನ್ನ ಮಾಡ್ರಿ ಅಂತಾರೆ. ಒಂಥರ ಎಲ್ಲ ಏನೇನು ಅನ್ಕೊಂಡಿದ್ವೋ ಎಲ್ಲ ಒಂಥರ ಹಾಳಾಗೋಯ್ತು ಅಲ್ಲಿ. ಬರೀ ಅವ್ರದೇ ಆಗೋಗ್ತಾ ಇತ್ತು. ಶಾಸ್ತ್ರಗಳು ಬೇಗ ಮಾಡಬೇಕಾಗಿತ್ತು, ಫೋಟೋಸ್ಗಳು ಕೂಡ ಕರೆಕ್ಟಾಗಿ ತೆಗೆಸ್ಕೊಳಕ್ಕಾಗಲಿಲ್ಲ. ಸೊ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಮದುವೆ ಮನೆಯಲ್ಲಿ ಆಗ್ತಾ ಇರುತ್ತೆ. ಯಾಕಂದರೆ ಶಾಸ್ತ್ರಗಳು ಬೇಗ ಆಗ್ತಾ ಇರಬೇಕು, ಬೇಗ ಬೇಗ ಎಲ್ಲ ಟೈಮ್ ಕರೆಕ್ಟಾಗಿ ಆಗಬೇಕು ಅನ್ನೋದಿರುತ್ತೆ. ಬಟ್ ಅದ್ರ ಮಧ್ಯದಲ್ಲಿ ನಾನು ನನ್ನದೇ ಒಂದು ವಿಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳೋಣ ಅಂದರೆ ಅದು ಆಗೋದಿಲ್ಲ. ಸ್ವಲ್ಪ ಅದನ್ನು ಕೂಡ ಯೋಚನೆ ಮಾಡಬೇಕು. ಅದಾದಮೇಲೆ ನನಗೇನು ಇಲ್ಲ, ನನ್ನ ಮದುವೆ ಡೇಟ್ ರಿವೀಲ್ ಮಾಡಿಲ್ಲ ಅಂತ ನನಗೂ ಕೂಡ ಬೇಜಾರು ಇದ್ದೇ ಇದೆ. ಬಿಕಾಸ್ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನೆಗೆಟಿವ್ ಆಗಿ ಮಾತಾಡೋರು ಇದ್ದೇ ಇರ್ತಾರೆ, ಅವ್ರಿಗೆ ನಾನು ಏನೂ ಹೇಳಲ್ಲ. ಯಾಕೆಂತಂದ್ರೆ ಅವ್ರು ಯಾವತ್ತಿದ್ರೂ ಮಾತಾಡ್ತಾನೆ ಇರ್ತಾರೆ, ಏನು ಹೇಳೋಕ್ಕಾಗುತ್ತೆ ಅವ್ರುಗಳಿಗೆ. ಸೊ ಪಾಸಿಟಿವ್ ಆಗಿ ನನಗೆ ಕೇಳಿರೋರಿಗೆಲ್ಲ ನಾನು ಹೇಳ್ತೀನಿ ಅಂತ ಹೇಳಿದಾಗ ಅವರೊಂದು ಹಾರ್ಟ್ ಕೊಟ್ಬಿಟ್ಟು ಪಾಪ ನಿಜವಾಗ್ಲೂ ಸಪೋರ್ಟ್ ಮಾಡಿದ್ರು. ಸೊ ಅವರಿಗೆಲ್ಲ ನಾನು ಈ ಒಂದು ಮದುವೆ ಡೇಟ್ನ ರಿವೀಲ್ ಮಾಡ್ತಾ ಇದ್ದೀನಿ. ತುಂಬಾ ಲೇಟಾಗಿ ಹೇಳಿದ್ದೀನಿ, ಬಟ್ ಐ ಆಮ್ ಸಾರಿ, ಇಷ್ಟು ಲೇಟಾಗಿ ಹೇಳ್ತಾ ಇರೋದು ನಂದು ಕೂಡ ತಪ್ಪೇನೆ. ಬಟ್ ಮದುವೆ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಬೇಕು ಅನ್ನೋದೊಂದು ನನಗೆ ಮನಸ್ಸಲ್ಲಿದೆ. ಬಿಕಾಸ್ ನೀವೆಲ್ಲರೂ ಕೂಡ ಅವರಿಬ್ರಿಗೂ ಆಶೀರ್ವಾದ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದನೇ ನಾನು ಕೂಡ ಇಲ್ಲಿವರೆಗೂ ಬಂದಿರೋದು, ಅವರಿಬ್ರು ಸಪೋರ್ಟಿಂದನೇ ಅಂತ ಹೇಳ್ಬೋದು. ನನ್ನ ತಂಗಿ ಸಪೋರ್ಟಿಂದ ಮೇನ್ ಆಗಿ ಇಲ್ಲಿವರೆಗೂ ನನಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ ಅಂತ ಅಂದಾಗ ನಿಮ್ಮೆಲ್ಲರ ಪ್ರೀತಿಗೋಸ್ಕರ ನಾನು ಈ ಒಂದು ಮದುವೆ ಡೇಟ್ನ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ ಫಾರ್ ದಟ್. ಬಟ್ ಎಲ್ಲೋ ಒಂದು ಕಡೆ ನಾನೇನಾದರೂ ತಪ್ಪು ಮಾಡಿದರೆ ಐ ಆಮ್ ಸಾರಿ, ಬಟ್ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಬೇಡಿ. ಅವ್ರಿಗೂ ಕೂಡ ಒಳ್ಳೆಯದನ್ನ ಬಯಸಿ, ನಮಗೂ ಕೂಡ ಒಳ್ಳೆಯದನ್ನೇ ಬಯಸಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.